ಯುಟಿ ಕಾದರ್ ಸನ್ಮ ಸಭಾಧ್ಯಕ್ಷರೇ ಈಗಾಗಲೇ ಬಹುಶಃ ಯುಕ್ರೇನ್ ಯುದ್ಧ ಭೂಮಿಯಿಂದ ತಮ್ಮ ಜೀವನ ಉಳಿಸಿಕೊಂಡು ಬಹಳಷ್ಟು ವಿದ್ಯಾರ್ಥಿ ವಿದ್ಯಾರ್ಥಿನಿಗೂ ನಮ್ಮ ರಾಜ್ಯಕ್ಕೆ ಇವತ್ತು ಬಂದಿದ್ದಾರೆ ಅವರು ಬಹುಶಃ ಒಬ್ಬ ಸಹೋದರ ನಾವು ಇವತ್ತು ನವೀನ ಕಲ್ಕೊಂಡಿದ್ದೇವೆ ಈ ಅಲ್ಲಿ ಬಹುಶಃ ಬಂದಂಥ ವಿದ್ಯಾರ್ಥಿ ವಿದ್ಯಾರ್ಥಿನ ತಮ್ಮ ಮುಂದಿನ ವೈದ್ಯಕೀಯ ಅವರ ಶಿಕ್ಷಣ ಭವಿಷ್ಯ ವಿದ್ಯಾಭ್ಯಾಸಕ್ಕಾಗಿ ಮತ್ತು ಅವರ ಆ ಒಂದು ಮಾನ ಸಂಪನ್ನ ಉಪಯೋಗ ರೀತಿಯಲ್ಲಿ ಸರ್ಕಾರ ಸೂಕ್ತವಾದ ಕ್ರಮವನ್ನು ಇವತ್ತು ಅವರು ತೆಗೆದುಕೊಳ್ಬೇಕು ಒಂದು ಯಾಕೆಂದರೆ ಈಗಾಗಲೇ ಬಹುಶಃ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಮತ್ತು ಬೇರೆ ಕದ್ದು ಕೂತು ಚರ್ಚೆ ಮಾಡಿದರೆ ಇದಕ್ಕೊಂದು ಪರಿಹಾರ ಕಿಟ್ಲಿಕ್ಕೆ ಸಿಕ್ಕಲಿಕ್ಕೆ ಖಂಡಿತವಾಗಿಯೂ ಸಾಧ್ಯವಿದೆ ಎರಡನೇದೇನಿದೆ ಅಂದರೆ ನೀಟ್ ಸಂಬಂಧಪಟ್ಟ ಹಾಗೆ ಇಡೀ ರಾಜ್ಯದ ವಿದ್ಯಾರ್ಥಿಗಳು ಹೆತ್ತಮ್ಮ ಜನಸಾಮಾನ್ಯರು ಕೂಡ ಇವತ್ತು ಆ ಒಂದು ನಮಗೆ ನಮ್ಮ ರಾಜ್ಯಕ್ಕೆ ಇವತ್ತು ಅನ್ಯಾಯ ಆಗ್ತದೆ ಎಂಬ ಭಾವನೆಯಲ್ಲಿದೆ ಇದನ್ನು ಕೂಡ ನಾವಿದು ಪುನರ್ವಿಮರ್ಶಿಸಬೇಕಾಗ್ತದೆ ಯಾಕೆಂತ ಹೇಳಿದರೆ ನೀವು ನೋಡಿದಾಗೆ ಸಾಧಾರಣ 1000 ಫಸ್ಟ್ ರ್ಯಾಂಕಿನಲ್ಲಿ ನಮ್ಮ ರಾಜ್ಯದಲ್ಲಿ 50 ಕೂಡ ಬರುವುದಿಲ್ಲ ಯಾಕೆ ಇಷ್ಟು ಟ್ಯಾಲೆಂಟ್ ಇದ್ದರೂ ಕೂಡ ಆಲ್ ಇಂಡಿಯಾ ನೀಟ್ ಬರುವಾಗ ನಮ್ದು ಯಾಕೆ ಬರುವುದಿಲ್ಲ ಅಂತೇಳಿ ಬಾರ ನಾವು ಚಿಂತನೆ ಇವತ್ತು ಮಾಡಬೇಕಾಗ್ತದೆ ಎರಡನೇದು ನೀಟಿಂದಾಗಿ ಬರೇ ಫಸ್ಟ್ ಪಿ ಯು ಸಿ ಮತ್ತು ಸೆಕೆಂಡ್ ಪಿ ಯು ಸಿಗೆ ಯಾರು ಮಹತ್ವನೇ ಕೊಡೋದಿಲ್ಲ ಈ 2 ವರ್ಷ ಕಲಿತವರಿಗೆ ಅಲ್ಲಿ 0 ವ್ಯಾಲ್ಯೂ ಏನು ವ್ಯಾಲ್ಯೂ ಇರುವುದಿಲ್ಲ ಕೆಲವು ವಿದ್ಯಾರ್ಥಿಗಳು ಅರ್ಬನ್ ಮತ್ತು ಶ್ರೀಮಂತರ ಮಕ್ಕಳು ಫಸ್ಟಿಂದಲೇ ನೀವು ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ನೀಟನ್ನೇ ಕಲಿಯೋದಲ್ಲದೆ ಫಸ್ಟ್ ಪಿ ಯು ಸಿ ಮತ್ತು ಸೆಕೆಂಡ್ ಪಿ ಯು ಸಿ ಸೈನ್ಸ್ ಅನ್ನು ಕಲಿಯುವುದೇ ಇಲ್ಲ ಆದ ಕಾರಣ ಬಹುಶಃ ನಾವಾದ್ರೂ ರಾಜ್ಯ ಆದರೂ ಕೂಡ ಮುಂದಿನ ದಿನಗಳಲ್ಲಿ 50% ಫಸ್ಟ್ ಪಿ ಯು ಸೆಕೆಂಡ್ ಪಿ ಯು ಸಿ ಮಾರ್ಕ್ಸ್ 50% ನೀವು ಸಿ ಇ ಟಿ ಮಾರ್ಕ್ಸ್ ಇದನ್ನು ಕಂಬೈನ್ ಮಾಡಿ ನಾವು ಸಿ ಇ ಟಿಗೆ ಒತ್ತು ಕೊಟ್ಟರೆ ಬೆಟರ್ ಇದರ ಬಗ್ಗೆ ನಾವು ದೊಡ್ಡ ಮಟ್ಟದ ಚರ್ಚೆ ಮಾಡಿ ಉನ್ನತ ಮಟ್ಟದಲ್ಲಿ ಸೂಕ್ತ ತಗೊಳ್ಬೇಕು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಅಧ್ಯಕ್ಷರೇ ವೈದ್ಯಕೀಯ ಶಿಕ್ಷಣ ಎಲ್ಲ ಇದರದ್ದು ನೀತಿಯನ್ನು ರೂಪಿಸುವಂಥದ್ದು ಎನ್ ಎಮ್ ಸಿ ಆಗಿದೆ ರಾಜ್ಯ ಸರ್ಕಾರಕ್ಕೆ ಯಾವುದೇ ಒಂದು ಅವಕಾಶ ಇಲ್ಲ ಯಾವ ರಾಜ್ಯ ಸರ್ಕಾರಗಳಿಗೂ ಇಲ್ಲ ದೇಶದಲ್ಲಿ ಯಾವ ರಾಜ್ಯ ಸರ್ಕಾರ ಕೂಡ ಹೊಸ ನೀತಿ ಮಾಡಲಿಕ್ಕಾಗಲ್ಲ ಆದರೂ ಕೂಡ ಈ ಉಕ್ರೇನ್ ಮತ್ತು ರಷ್ಯಾ ನಡುವೆ ಯುದ್ಧ ಆದಾಗ ನಮ್ಮ ಮಕ್ಕಳು ಏನಿದ್ದಾರೆ ಇಡೀ ದೇಶದಲ್ಲಿ 20,000ಕ್ಕೂ ಹೆಚ್ಚು ವ್ಯಾಸಂಗ ಮಾಡ್ತಾ ಇರತಕ್ಕಂಥ ವೈದ್ಯಕೀಯ ಶಿಕ್ಷಣವನ್ನು ವ್ಯಾಸಂಗ ಮಾಡ್ತಾ ಇರತಕ್ಕಂಥ ವಿದ್ಯಾರ್ಥಿಗಳು ಅಲ್ಲಿದ್ದಾರೆ ಅಂತ ಒಂದು ಅಂದಾಜಿದೆ ನಮ್ಮ ರಾಜ್ಯದವರು ಕೂಡ ಇದ್ದರು ಅನೇಕರು ಇವತ್ತು ಕ್ಯೂ ಇರ್ಬೋದು ಖಾರ್ಕ್ಯೂ ಇರ್ಬೋದು ಈ ನಗರಗಳಲ್ಲಿದ್ದಂಥವ್ರನ್ನ ಬಹುಪಾಲು ಜನರನ್ನು ಈಗಾಗಲೇ ಎವ್ಯಾಕ್ಯುಯೇಟ್ ಮಾಡಿ ಅವರನ್ನು ಮನೆಗಳಿಗೆ ಕ್ಷೇಮವಾಗಿ ಅವರಿಗೆ ಬಿಟ್ಟಿದ್ದೇವೆ ಇನ್ನು ಒಂದೆರಡು ನಗರಗಳಿದ್ದಾವೆ ಅದನ್ನು ಕೂಡ ಈಗಾಗಲೇ ಕೇಂದ್ರ ಸರ್ಕಾರ ಭಾಳಷ್ಟು ಅದರ ಬಗ್ಗೆ ಗಂಭೀರವಾಗಿ ಪರಿಗಣಿಸಿ ಅದನ್ನು ಬದ್ಧತೆಯಿಂದ ತರಲಿಕ್ಕೆ ಎಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ ಇದು ಆಗ್ತಾ ಇದ್ದಂಗೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಇಲಾಖೆಯ ಎಲ್ಲ ಹಿರಿಯ ಅಧಿಕಾರಿಗಳನ್ನು ಕರೆಸಿ ರಾಜೀವ್ ಗಾಂಧಿ ವಿಶ್ವವಿದ್ಯಾನಿಲಯದ ಉಪಕುಲಪತಿಗಳು ಮತ್ತು ಡಿ ಎಮ್ ಇ ಎಲ್ಲರನ್ನೂ ಕೂಡ ಕರೆಸಿ ಒಂದು ಸಭೆಯನ್ನು ಮಾಡಿದ್ದಾರೆ ನಾವು ಇಲ್ಲಿಂದ ಯಾವ ರೀತಿ ರೆಕಮೆಂಡೇಷನ್ನ ಮಾಡಬೇಕು ಎನ್ ಎಮ್ ಸಿಗೆ ಮತ್ತು ನೀಟಿಗೆ ಅಂತೇಳಿ ನೀಟಲ್ಲಿ ತಾವು ಹೇಳ್ತಾ ಇರುವಂಗೆ ಮಾನ್ಯ ಖಾದರ್ ಅವರು ಹೇಳ್ದಂಗೆ 85% ಕರ್ನಾಟಕದಲ್ಲಿ ಯು ಜಿ ಕೆ ಇ ಎ ಕೋಟಾದಲ್ಲಿ ಕೌನ್ಸಿಲಿಂಗ್ನಲ್ಲಿ ಬರ್ತಾ ಇದೆ 15% ಮಾತ್ರ ಆಲ್ ಇಂಡಿಯಾ ಕೋಟಾದಲ್ಲಿ ನೀಟ್ ಕೌನ್ಸಿಲಿಂಗಿಂದ ಅವ್ರನ್ನ ಸೆಲೆಕ್ಟ್ ಮಾಡೋದು ಮಾನ್ಯ ಅಧ್ಯಕ್ಷರೇ ಅದೇ ರೀತಿ ಸ್ನಾತಕೋತ್ತರ ಪದವಿಗೆ ಸೇರ್ತಕ್ಕಂಥದ್ದು 50% ಆಲ್ ಇಂಡಿಯಾ ಕೋಟಾ ಬರ್ತದೆ ವಿವರವಾಗಿ ಬೇಡ 50% ಮಾತ್ರ ರಾಜ್ಯದ್ದು ಹಾಗಾಗಿ ಇವಾಗ ಇಷ್ಟೇ ಹೇಳ್ತೀನಿ ಮಾನ್ಯ ಅಧ್ಯಕ್ಷರೇ ಈಗ ನೀಟ್ ಕೋಚಿಂಗ್ ಬಗ್ಗೆ ಕೂಡ ನಮ್ಮ ಸರ್ಕಾರ ವಿಶೇಷವಾಗಿ ನಾವೇ ನೀಟ್ ಕೋಚಿಂಗನ್ನು ಎಲ್ಲ ಮಕ್ಕಳಿಗೂ ಕೂಡ ತಾಲೂಕು ಹಂತದಲ್ಲಿ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ಎರಡನೇದು ನಿನ್ನೆ ಮಾನ್ಯ ಪ್ರಧಾನಮಂತ್ರಿಗಳು ಜನೌಷಧಿ ದಿನಾಚರಣೆ ಅಂಗವಾಗಿ ನಿನ್ನೆ ಒಂದು ಘೋಷಣೆ ಮಾಡಿದ್ದಾರೆ ಎಲ್ಲ ಖಾಸಗಿ ವೈದ್ಯಕೀಯ ಕಾಲೇಜಿನಲ್ಲಿ ಶೇಕಡ 50%ರಷ್ಟು ಸರ್ಕಾರಿ ಫೀಸಸ್ಸನ್ನೇ ನಿಗದಿ ಮಾಡೋದಕ್ಕೆ ನಾನು ಘೋಷಣೆ ಮಾಡ್ತೀನಿ ಅಂತ ಕೂಡ ನಿನ್ನೆ ಕೂಡ ಘೋಷಣೆ ಮಾನ್ಯ ಪ್ರಧಾನಮಂತ್ರಿಗಳೇ ಮಾಡಿದ್ದಾರೆ ಓಕೆ ಆಯಿತು ಚರ್ಚೆ ಇಲ್ಲ ಚರ್ಚೆ ಬೇಡ